हेलो फ्रेंड्स, वेलकम टू रचना डिसनर कुछ एंड मग एंड वर्क्स। इवत्तिना वीडियो नॉट फैमिलिया स्टिच यूज आर एम्ब्रॉयडरी हेगे अंत इल्लोंदु केलवु एग्जांपल नानिल्ली तकोंडु बंदिद्दीनि। टोटली मूरु ब्लौस डिसैन नानु निमगे तोरिसलिक्किद्देने। ಹೆಚ್ಚಾಗಿ ನಮಗೆ ನಾವು ಯೂಸ್ ಮಾಡುವಂಥದ್ದು ಫ್ರೆಂಚ್ ನಾಟ್, ಲವಂಗ ಸ್ಟಿಚ್, ಇದು ನಾಟ್ ಫ್ಯಾಮಿಲಿಯಲ್ಲಿ ಬರ್ತದೆ. ಅದರ ಜೊತೆಗೆ ಇನ್ನೊಂದು ಕಟ್ವರ್ಕಿನ ಬ್ಲೌಸಿನ ಸ್ಯಾಂಪಲನ್ನು ಕೂಡ ನಾನಿಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಇಲ್ಲಿ ಒಂದು ಪಟ್ಟೆ ಸೀರೆಯ ಬ್ಲೌಸ್ ಇದೆ. ಇದರ ಬ್ಯಾಕ್ ಫ್ರಂಟನ್ನು ನಾವು ಲವಂಗ ಸ್ಟಿಚ್ಚಲ್ಲಿ ಮಾಡಿರೋದನ್ನು ಕಾಣ್ಬೋದು. ಇಲ್ಲಿ ನೋಡಿ, ಹತ್ತಿರದಿಂದ ತೋರಿಸ್ತೇನೆ. ಇಲ್ಲಿ ಒಂದು ಫ್ಲವರ್ ಡಿಸೈನ್ ಥರ ಮಾಡಲಾಗಿದೆ. ಸೆಂಟರಲ್ಲಿ ಒಂದು ಫ್ರೆಂಚ್ ನಾಟ್ ಕೊಟ್ಟು ಅದರ ಸುತ್ತ ಎರಡು ಲೈನ್ ಜರಿ ಥ್ರೆಡಲ್ಲಿ ಔಟ್ಲೈನನ್ನು ಕೊಟ್ಟಿದ್ದಾರೆ. ಆಮೇಲೆ ಇದರ ಒಳಗಿನಿಂದ ನಾಲ್ಕು ಪೆಟ್ರಿನ ಫ್ಲವರನ್ನು ಮಾಡಿ ಅದರ ಒಳಗೆ ಲವಂಗ ಸ್ಟಿಚ್ನಲ್ಲಿ ಫಿಲ್ಲಿಂಗ್ ಮಾಡಲಾಗಿದೆ. ಯಾರಿಗೆಲ್ಲ ಸ್ಯಾಟಿನ್ ಸ್ಟಿಚ್ ಕಷ್ಟ ಅಂತ ಅನಿಸ್ತದೆಯೋ ಅವರು ಖಂಡಿತವಾಗಿ ಸ್ಯಾಟಿನ್ ಸ್ಟಿಚ್ಚಿನ ಬದಲಿಗೆ ಈ ಲವಂಗ ಸ್ಟಿಚ್ಚನ್ನು ಹಾಕಿಕೊಂಡು ಕೂಡ ಲೀಫ್ ಅಥವಾ ಫ್ಲವರನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಅದರಲ್ಲೂ ಬಿಗಿನರ್ಸ್, ರೀಸೆಂಟಾಗಿ ಆರಿ ವರ್ಕನ್ನು ಕಲಿತವರಿಗೆ ಸ್ಯಾಟಿನ್ ಸ್ಟಿಚ್ ಸ್ವಲ್ಪ ಕಷ್ಟನೇ ಅನ್ನಿಸ್ತದೆ. ಸ್ಯಾಟಿನ್ ಸ್ಟಿಚ್ ಇಲ್ಲಿ ಹಾಕಿದೆ ನೋಡಿ. ಈ ಬ್ಲೌಸಿನ ಮೇನ್ ನೆಕ್ ಲೈನ್ ನಾವು ಫಸ್ಟಿಗೆ ಮಾಡಿದ್ದು ಒಳಗಿಂದ ಪೈಪಿಂಗ್ ಥ್ರೆಡ್, ಜೀರೋ ನಂಬರ್ದು ಪೈಪಿಂಗ್ ಥ್ರೆಡ್ ಇಟ್ಟು ಅದರ ಮೇಲೆ ಸ್ಯಾಟಿನ್ ಸ್ಟಿಚ್ ಹಾಕಿರೋದ್ರಿಂದ ಸೊ ಮೊದಲು ಮಾಡುವಂಥದ್ದು ಪೈಪಿಂಗ್ ಥ್ರೆಡ್ ಇಟ್ಟು ಸ್ಯಾಟಿನ್ ಸ್ಟಿಚ್. ನಾವು ಇಲ್ಲಿ ಇವತ್ತು ಮಾತಾಡ್ತಾ ಇರೋದು ಈ ನಾಟ್ ಫ್ಯಾಮಿಲಿಯ ಸ್ಟಿಚ್ಗಳು, ಅಂದರೆ ಫ್ರೆಂಚ್ ನಾಟ್ ಇಲ್ಲಿ ಕಾಣ್ತಿದೆ ಅಲ್ಲ, ಒಂದು ಸಿಂಗಲ್ ನಾಟ್ ಇದು, ಮತ್ತು ಲವಂಗ ಸ್ಟಿಚ್. ಈ ಪೆಟಲ್ಗಳನ್ನು ಫಿಲ್ ಮಾಡಿರೋದು ಲವಂಗ ಸ್ಟಿಚ್ಚಿಂದ. ಇವಾಗ ಇದರ ಡ್ರಾಯಿಂಗ್ ಮಾಡೋದು ತುಂಬಾ ಸುಲಭ. ಒಂದು ಫ್ಲವರನ್ನು ನೀವು ರಟ್ಟಲ್ಲಿ ಕಟ್ ಮಾಡಿ ಅಲ್ಲಲ್ಲಿ ಇಟ್ಟುಕೊಂಡು ಕಂಟಿನ್ಯೂಸ್ ಆಗಿ ಬಂದರೆ ಆಯಿತು. ಈಗ ಇದರ ಮೆಜರ್ಮೆಂಟ್ ಹೇಳಬೇಕು ಅಂತಂದರೆ 2 ಸೆಂಟಿಮೀಟರ್ ಅಂತ ಅಂದುಕೊಳ್ಳಿ. 2 ಸೆಂಟಿಮೀಟರ್ನಷ್ಟು ಅಗಲಕ್ಕೆ ನಿಮ್ಮದು ಈ ಫ್ಲವರ್ ಬರಬೇಕು. ಆಮೇಲೆ ಮಿಡ್ಲಲ್ಲಿ ಎರಡು ಫ್ಲವರ್ನ ಮಧ್ಯೆ ಗ್ಯಾಪ್ ಬಂದ ಕಾರಣ ಇಲ್ಲೊಂದು ಫ್ರೆಂಚ್ ನಾಟನ್ನೇ ಕೊಟ್ಟು ಇಲ್ಲಿ ಎರಡು ಲೈನ್ ಚೈನ್ ಸ್ಟಿಚ್ಚನ್ನು ಕೊಟ್ಟಿರುವಂಥದ್ದು. ಸೊ ನಾವು ನೆನಪಿಡಬೇಕು, ಆರಿ ವರ್ಕಲ್ಲಿ ಗ್ಯಾಪ್ ಇಲ್ಲದಾಗೆ ಡ್ರಾಯಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಕೆಲವೊಂದು ಡಿಸೈನಿಗೆ ಗ್ಯಾಪ್ ಬರ್ತದೆ, ಇಲ್ಲಿ ಒಂದು ಡೈಮಂಡ್ ಶೇಪಿನ ಗ್ಯಾಪ್ ಬಂದಿದೆ, ಅದನ್ನು ತುಂಬಿಸ್ಲಿಕ್ಕೋಸ್ಕರ ಫ್ರೆಂಚ್ ನಾಟನ್ನೇ ಹಾಕಿದ್ದು. ಈಗ ಸುಮಾರು ಒಂದು ಸಿಂಪಲಾಗಿ ಡಿಸೈನ್ ಬೇಕು ಅಂತ ಹೇಳುವವರು ಅಥವಾ ಮಿಡಲ್ ಏಜಿನವರಿಗೆ ಥ್ರೆಡ್ ವರ್ಕ್ ತುಂಬಾ ಇಷ್ಟ ಇರುತ್ತೆ, ಇದು ಸಿಂಪಲಾಗಿರ್ತದೆ. ಅದರಲ್ಲೂ ಸ್ಯಾಟಿನ್ ಸ್ಟಿಚ್ಗಿಂತಲೂ ಹೆಚ್ಚಿನ 3D ಲುಕ್ಕು ಬೇಕು ಅಂತ ಹೇಳುವವರು ಫ್ರೆಂಚ್ ನಾಟ್ ಮತ್ತು ಲವಂಗ ಸ್ಟಿಚ್ಚನ್ನು ಆಪ್ಟ್ ಮಾಡ್ಬೋದು. ಇವಾಗ ಇದು ಎಲ್ಲ ಏಜ್ ಗ್ರೂಪ್ನವರಿಗೂ ತುಂಬ ಡೀಸೆಂಟಾಗಿ ಡೆಲಿಕೇಟಾಗಿ ಕಾಣ್ತದೆ. ಇವಾಗ ನಾವಿಲ್ಲಿ ಮೊದಲು ಮಾಡಬೇಕಾದದ್ದು ಪೈಪಿಂಗ್ ಇಟ್ಟು ಸ್ಯಾಟಿನ್ ಸ್ಟಿಚ್, ಅದರ ಆಚೆ ಈಚೆ ಚೈನ್ ಸ್ಟಿಚ್. ಹೊರ ಬದಿಗೆ ಒಂದು ಲೈನ್ ಚೈನ್ ಸ್ಟಿಚ್ ಸಾಕು, ಒಳ ಬದಿಗೆ ಮೂರು ಆದರೂ ಸಹ ಹಾಕಲೇಬೇಕು ಚೈನ್ ಸ್ಟಿಚ್ಚನ್ನು. ಇಲ್ಲಾಂದರೆ ಮೆಷಿನ್ನ ಫೂಟ್ ಹೋಗುವಾಗ ಇದೊಂದು ಚೂರು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತದೆ. ಆಮೇಲೆ ಈ ಫ್ಲವರನ್ನು ಮಾಡುವ ಮೊದಲು ಔಟ್ಲೈನ್ ಮಾಡ್ಕೊಳ್ಬೇಕು. ಇಲ್ಲಿ ಬ್ಲೂ ಕಲರಲ್ಲಿ ಇಲ್ಲೊಂದು ಔಟ್ಲೈನ್ ಕಾಣ್ತಾ ಇದೆ, ಇದು ಮೊದಲು ಮಾಡಿಕೊಂಡು ಆಮೇಲೆ ಒಳಗಿನ ಫಿಲ್ಲಿಂಗನ್ನು ಮಾಡಬೇಕು. ಈಗ ಫಿಲ್ಲಿಂಗ್ ಮಾಡುವಾಗಲೂ ಫಸ್ಟಿಗೆ ಟಿಪ್ಪಿನಿಂದ ಇಲ್ಲಿಗೆ ಒಂದು ಲವಂಗ ಸ್ಟಿಚ್, ಆಮೇಲೆ ಸೈಡಿನ ಆಚೆ ಈಚೆಯದ್ದು ಒಂದು, ಆಮೇಲೆ ಒಂದು ಜೊತೆ ಕೆಳಗಿನದ್ದು, ಈ ಥರ ನಾವು ಲವಂಗ ಸ್ಟಿಚ್ಚನ್ನು ಹಾಕ್ತಾ ಹೋಗುವಂಥದ್ದು. ಸೊ ಇದು ಕಂಪ್ಲೀಟ್ಲಿ ಒಂದು ಥ್ರೆಡ್ ವರ್ಕ್ ಬ್ಲೌಸ್ ಅಂತ ಹೇಳ್ಬೋದು. ಇಲ್ಲಿ ಪರ್ಪಲ್ ಕಲರ್ದು ಬ್ಲೌಸ್ ಪೀಸಿನ ಮೇಲೆ ನಮಗೆ ಜರಿ ಥ್ರೆಡಲ್ಲಿ ಫ್ರೆಂಚ್ ನಾಟನ್ನು ಮತ್ತು ಲವಂಗ ಸ್ಟಿಚ್ಚನ್ನು ಹಾಕಿದ್ದು. ಇದು ಜರಿ ಥ್ರೆಡ್ ಕೂಡ, ನಿಮ್ಮ ಸಿಲ್ಕ್ ಥ್ರೆಡಿನಷ್ಟೇ ದೊಡ್ಡ ಅಷ್ಟೇ ಥಿಕ್ನೆಸ್ ಇರುವ ಸಿಲ್ಕ್ ಥ್ರೆಡ್ ಅವೈಲೇಬಲ್ ಇದೆ, ಅದನ್ನೇ ಹಾಕಿದ್ದು. ಒಂದು ಸೂಜಿಗೆ 4 ಎಳೆ ದಾರವನ್ನು ಹಾಕಿ ಅದನ್ನು 8 ಮಾಡಿಕೊಂಡು ಲವಂಗ ಸ್ಟಿಚ್ ಹಾಕಿರುವಂಥದ್ದು. ಸೊ ತುಂಬಾ ಬ್ಯೂಟಿಫುಲ್ ಆದಂತಹ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಬ್ಲೌಸ್ ಡಿಸೈನ್ ಇದು. ಸೊ ತುಂಬ ಜನ ನಂದು ಫಸ್ಟ್ ಟೈಮ್ ಬ್ಲೌಸ್ ಮಾಡ್ತಿರೋ ಸ್ಟೂಡೆಂಟ್ಸ್ ಕೇಳ್ತಾರೆ, ಇದರಲ್ಲಿ ಸುಲಭ ಯಾವುದು ಬ್ಲೌಸು ಅಂತ. ಇದೇ ಫ್ರೆಂಚ್ ನಾಟ್ ಮತ್ತು ಲವಂಗ ಸ್ಟಿಚ್ಚಿನ ಬ್ಲೌಸು. ಇವಾಗ ಇದರ ಫ್ರಂಟ್ ಹೇಗಿದೆ ನೋಡುವ. ಇದು ಫ್ರಂಟ್, ಫ್ರಂಟ್ ಕೂಡ ಅಷ್ಟೇ, ಇಲ್ಲಿ ಬಟನ್ ಪಟ್ಟಿ ತನಕ ಡಿಸೈನ್ ಬಂದಿದೆ. ಕೆಲವರು ಇಷ್ಟೇ ಮಾಡ್ತಾರೆ ಇಲ್ಲಿ ತನಕ, ಸೆರಗು ಬರುವ ಜಾಗದ ತನಕನೇ ಮಾಡ್ತಾರೆ, ಹಾಗೆ ಕೂಡ ಮಾಡ್ಬೋದು. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನೇ, ಮೊದಲಿಗೆ ಪೈಪಿಂಗ್ ಥ್ರೆಡ್ ಇಟ್ಟು ಸ್ಯಾಟಿನ್ ಸ್ಟಿಚ್ ಹಾಕಿದ್ದು, ಮತ್ತು ಫ್ಲವರ್ ಮಾಡಿದ್ದು, ಆಮೇಲೆ ಈ ಗ್ಯಾಪ್ಗಳನ್ನು ತುಂಬಿಸಿದ್ದು ಫ್ರೆಂಚ್ ನಾಟನ್ನು ಕೊಟ್ಟು. ಇದಕ್ಕೆ ಕೈಗೆ ವರ್ಕ್ ಮಾಡಲಾಗಿಲ್ಲ, ಕೈಗೆ ವರ್ಕ್ ಮಾಡೋದಾದರೂ ಸೇಮ್ ಲೈನೇ ಬರ್ತದೆ. ಇಲ್ಲಿ ಆಲ್ರೆಡಿ ಒಂದು ದೊಡ್ಡ ಬುಟ್ಟ ಟೈಪ್ ಇಲ್ಲಿ ಬಂದಿದೆ ಸ್ಲೀವಿನ ಸೆಂಟರ್ಗೆ, ಸೊ ಇನ್ನೇನು ಮಾಡಬೇಕಾದ ಅಗತ್ಯ ಇರಲಿಲ್ಲ. ಇದೇ ಒಂದು ಹೈಲೈಟ್ ಆಗಿದೆ, ಸೊ ಇದರ ಮೇಲೆ ಇನ್ನೇನು ಮಾಡಬೇಕಾದ ಅಗತ್ಯ ಇಲ್ಲ. ಮಾಡಬೇಕು ಅಂತ ಅನಿಸಿದ್ರು ಇಲ್ಲಿಗೆ ಸಹ ನೀವು ಲವಂಗ ಸ್ಟಿಚ್ ಫ್ರೆಂಚ್ ನಾಟ್ಗಳನ್ನು ಮಾಡಿ ಇದನ್ನು ತುಂಬಿಸ್ಬೋದು. ನನಗೆ ಎಲ್ಲಕ್ಕಿಂತ ಸ್ಪೆಷಲ್ ಕಂಡದಂದರೆ ಈ ಲಟ್ಕನ, ಈ ಲಟ್ಕನ್ ಕೂಡ ತುಂಬ ಚೆನ್ನಾಗಿ ಟೈಲರ್ ಮಾಡಿದ್ದಾರೆ.
ಇಲ್ಲಿ ಇವಾಗ ಇನ್ನೊಂದು ಬ್ಲೌಸ್ ಇದೆ, ಇದಕ್ಕೆ ಅರೌಂಡ್ 3500 ಚಾರ್ಜ್ ಮಾಡಲಾಗಿದೆ. ಓವರಾಲ್ ಫುಲ್ಲು ನಮಗೆ ಫ್ರೆಂಚ್ ನಾಟು ಮತ್ತು ಲವಂಗ ಸ್ಟಿಚ್ಚಿಂದ ಮಾಡಿದಂತಹ ಬ್ಲೌಸ್ ಇದು. ಟೋಟಲಿ ಥ್ರೆಡ್ ವರ್ಕ್ ಇದು ಬ್ಲೌಸ್. ಇದರದ್ದು ಜರಿ ಸಿಲ್ವರ್ ಕಲರ್ ಬಂದಿದೆ, ಸೊ ಇಲ್ಲಿ ಸಿಲ್ವರ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಲಾಗಿದೆ. ಸೀರೆ ಬ್ಲೂ ಕಲರ್ ಇದೆ, ಇಲ್ಲಿ ಬ್ಲೂ ಕಲರಲ್ಲಿ ಲವಂಗ ಸ್ಟಿಚಿಂಗ್ಗೆ ಕಾಣ್ತಾ ಇದೆ. ಫಸ್ಟ್ ಇಲ್ಲಿ ನಾವು ಮಾಡಬೇಕಾದದ್ದು ನೆಕ್ ಲೈನ್. ನೆಕ್ ಲೈನ್ಗೆ ಏನು ಬಂದಿದೆ ಹೇಳಿದ್ರೆ, ಬ್ಲೂ ಕಲರಲ್ಲಿ 3 ಲೈನ್ ಚೈನ್ ಸ್ಟಿಚ್ಚು, ಅದರ ಆಚೆ ಈಚೆ ಸಿಲ್ವರ್ ಕಲರಲ್ಲಿ 3 ಲೈನ್ ಮತ್ತು 1 ಲೈನ್ ಬೇಸ್ ಚೈನ್ ಬಂದಿದೆ. ಇದು ನಮ್ಮದು ನೆಕ್ ಲೈನ್, ಇದು 1/2 ಇಂಚು ಅಷ್ಟು ಬಂದಿದೆ. ಆಮೇಲೆ ಇಲ್ಲಿ ಸಿಲ್ವರ್ ಕಲರ್ನ ಜರಿ ಥ್ರೆಡನ್ನು ಯೂಸ್ ಮಾಡಿ 4 ನಾಟನ್ನು ಹಾಕಿದ್ದು ಫ್ರೆಂಚ್ ನಾಟು. ಅದರ ಮಧ್ಯೆಯಿಂದ ಬ್ಲೂ ಕಲರಲ್ಲಿ 3 ಲವಂಗ ಸ್ಟಿಚ್ಚನ್ನು ಕೊಟ್ಟಿದೆ. ಮಧ್ಯದ ಲವಂಗ ಸ್ಟಿಚ್ ಲಾಂಗ್, ಆಚೆ ಈಚಿದ್ದು ಶಾರ್ಟ್ ಕೊಟ್ಟು ನೆಕ್ ಲೈನನ್ನು ಮಾಡಿದ್ದು. ಆ ಸಿಲ್ವರ್ ಕಲರ್ ಮತ್ತು ಬ್ಲೂ ಕಲರ್ ಆದ ನಂತರ ಆ ಬಾಕಿ ಜಾಗ ಎಲ್ಲ ಏನಿದೆ ಅಲ್ಲಿ ಒಂದು ಪ್ಯಾಟರ್ನಲ್ಲಿ 4/4 ಯೂನಿಟಿನ ಥರ ಇಲ್ಲಿ ಫುಲ್ಲು ಓವರಾಲ್ ನಾವು ಫ್ರೆಂಚ್ ನಾಟನ್ನು ಕೊಟ್ಟಿರೋದನ್ನು ನೋಡ್ಬೋದು. 4/4 ಯೂನಿಟೇ ಕಾಣ್ತಾ ಉಂಟು ಸಿಲ್ವರ್ ಕಲರ್ ಮತ್ತು ಬ್ಲೂ ಕಲರಲ್ಲಿ. ಸಾರಿಯ ಕಲರು ಬ್ಲೂ ಆದ ಕಾರಣ ಬ್ಲೂ ಮತ್ತು ಜರಿಯಲ್ಲಿರುವ ಸಿಲ್ವರನ್ನು ಹೈಲೈಟ್ ಮಾಡಿದ್ದು. ಫ್ರಂಟ್ ನೆಕ್ ಕೂಡ ಇದೇ ಥರ ಬಂದಿದೆ, ಸೇಮ್ ಪ್ಯಾಟರ್ನ್. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಮಾಡಿರುವ ಕಾರಣ ಅಷ್ಟಕ್ಕೆ ಮಾತ್ರ ಅಲ್ಲಿ ವರ್ಕ್ ಮಾಡಿರುವಂಥದ್ದು. ಸೇಮ್ ಓವರಾಲ್ ಬುಟ್ಟ ಕೊಟ್ಟಿದ್ದು ಇದು. ಸೊ ಇದು 3200 ಇದು ವರ್ಕ್. ಆಮೇಲೆ ನೆಕ್ ಲೈನಲ್ಲಿ ಸಹ ನಿಮಗೆ ಕಂಡಿರ್ಬೋದು ಗ್ಯಾಪ್ ಬಂದಲ್ಲೆಲ್ಲ ಪಿಂಕ್ ಕಲರ್ ಥ್ರೆಡಲ್ಲಿ ಫ್ರೆಂಚ್ ನಾಟ್ ಹಾಕಿತ್ತು. ಇದು ಇನ್ನೊಂದು ಕಟ್ ವರ್ಕ್ ಡಿಸೈನ್. ಕಟ್ ವರ್ಕ್ ಆದರೂ ಸಹ ಕಟ್ ವರ್ಕಿನ ಮಿಡ್ಲಲ್ಲಿ ನಾವಿಲ್ಲಿ ಹಾಕಿರುವಂಥದ್ದು ಫ್ರೆಂಚ್ ನಾಟೇ. ಇದು ನೋಡಿ, ಓನ್ಲಿ ಸ್ಲೀವ್ಸಿಗೆ ಕಟ್ ವರ್ಕ್ ಕೊಟ್ಟಂತಹ ಬ್ಲೌಸ್ ಇದು. ಇದರ ಚಾರ್ಜು 9500. ಕಟ್ ವರ್ಕ್ ಅನ್ನೋದು ತುಂಬಾ ಕಷ್ಟ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೂಡ ಇಡೀ ಬ್ಲೌಸ್ ಪೀಸ್ ನಾವು ಸೀರೆಯ ಜೊತೆಗೆ ತಂದು ಹಾಕಬೇಕಾಗ್ತದೆ. ಸೊ ವೆರಿ ರಿಸ್ಕಿ, ವೆರಿ ಡೆಲಿಕೇಟ್. ಇಲ್ಲಿ ಕೂಡ ಲವಂಗ ಸ್ಟಿಚ್ಚು ಫ್ರೆಂಚ್ ನಾಟ್ ನೀವು ಕಾಣ್ತಾ ಇರ್ಬೋದು. ರೆಡ್ ಮತ್ತು ಕ್ರೀಮ್ ಕಲರಲ್ಲಿ, ರೆಡ್ ಕಲರಲ್ಲಿ ಇರುವಂಥದ್ದು ಫ್ರೆಂಚ್ ನಾಟ್, ಅದರ ಆಚೀಚೆ ಜರಿ ಥ್ರೆಡ್ ಇದೆ. ಆಮೇಲೆ ಲೀಫನ್ನು ಲವಂಗ ಸ್ಟಿಚ್ ಕೊಟ್ಟು ಮಾಡಿರುವಂಥದ್ದು. ಇಲ್ಲಿ ಒಂದು ಆ್ಯಂಟಿಕ್ ಅಥವಾ ಬ್ರೌನ್ ಕಲರ್ ಇದು ಜರ್ದೂಸಿ ಹಾಕಿ ಫಿಲ್ಲಿಂಗ್ ಮಾಡಲಾಗಿದೆ. ಇಲ್ಲಿ ಇರುವಂಥದ್ದು ಚೈನ್ ಸ್ಟಿಚ್ ಫಿಲ್ಲಿಂಗ್, ಅದರ ಸುತ್ತ ಕೂಡ ಫ್ರೆಂಚ್ ನಾಟ್ಗಳು ರೆಡ್ ಕಲರಲ್ಲಿ ಇದ್ದಾವೆ ನೋಡಿ. ಸೊ ಇಲ್ಲಿರುವಂಥದ್ದು ಕಟ್ ವರ್ಕ್. ಕಟ್ ವರ್ಕನ್ನು ಅವರು ಸುಟ್ಟು ತೆಗೆದಿದ್ದಾರೆ, ಕ್ಲಿಯರ್ ಆಗಿ ಕಪ್ಪು ಬಾರ್ಡರ್ ನಮಗೆ ಕಾಣ್ತಾ ಇದೆ. ಇದು ಸುಟ್ಟು ತೆಗೆದು ಮಾಡಿದಂತಹ ವರ್ಕ್. ಸೊ ಕಟ್ ವರ್ಕ್ ಬರುವಾಗ ಬಾರ್ಡರ್ ಸ್ಟ್ರಾಂಗ್ ಆಗಿರಬೇಕು ಅಂತ ರೆಡ್ ಕಲರಲ್ಲಿ ಫ್ರೆಂಚ್ ನಾಟನ್ನು ಹಾಕಿ ಅದರ ಆಚೆ ಈಚೆ ಜರಿ ಥ್ರೆಡ್ ಜಿಗ್ಸ್ಯಾಗ್ ಹಾಕಿದ್ದು. ಈಗ ಇದರದ್ದು ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಹೇಗಿದೆ ನೋಡುವ. ಫಸ್ಟಿಗೆ ಸ್ಯಾಟಿನ್ ಸ್ಟಿಚ್ ಹಾಕಿದ್ದಾರೆ ಜರಿ ಥ್ರೆಡ್ಡಲ್ಲಿ. ಪೈಪಿಂಗ್ ಥ್ರೆಡ್ ಇಟ್ಟು ಸ್ಯಾಟಿನ್ ಸ್ಟಿಚ್ಚಿನ ನೆಕ್ ಲೈನನ್ನು ಕೊಟ್ಟಿರುವಂಥದ್ದು. ಅಲ್ಲಿನ ಹೋಲ್ಗಳನ್ನು ಮುಚ್ಚಲಿಕ್ಕೆ ಯೂಶ್ವಲಿ ನಾವು ಕೊಡುವ ಹಾಗೆ ಚೈನ್ ಸ್ಟಿಚ್. ಆಮೇಲೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಫ್ರೆಂಚ್ ನಾಟಿದ್ದು ಮಾಡಿರುವಂಥದ್ದು. ರೆಡ್ಡಿನ ಮೇಲೆ ರೆಡ್ ಫ್ರೆಂಚ್ ನಾಟ್ ನಂಗೆ ಅಷ್ಟೊಂದು ಎದ್ದು ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಜರಿದ್ದು ಬಾರ್ಡರನ್ನು ಕೊಡಲಾಗಿದೆ ನೋಡಿ. ಇದು ರೆಡ್ಡಿನ ಮೇಲೆ ರೆಡ್ ಕಲರ್ದು ಫ್ರೆಂಚ್ ನಾಟಿನ ಫ್ಲವರ್ಸ್. ಮತ್ತು ನೀವು ನೋಡ್ತಿರ್ಬೋದು ಕಲರ್ ಕಾಂಟ್ರಾಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ರೆಡ್ಡಿನ ಮೇಲೆ ರೆಡ್ ಕಲರ್ ಕುಂದನ್ ಕೂಡ ಅಷ್ಟು ಎದ್ದು ಕಾಣ್ತಾ ಇಲ್ಲ, ರೆಡ್ ಕಲರ್ದು ಫ್ರೆಂಚ್ ನಾಟ್ ಕೂಡ ಅಷ್ಟೊಂದು ಎದ್ದು ಕಾಣ್ತಾ ಇಲ್ಲ. ಅದರಡಿಯಲ್ಲಿ ಸಹ ಬಾಕಿರುವ ಗ್ಯಾಪನ್ನು ಪಾನಿ ಚೈನ್ ಹಾಕಿ ಫಿಲ್ ಮಾಡಲಾಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ಕೂಡಲೇ ನನಗೆ ಒಂದು ಲೈಕನ್ನು ಕೊಡಿ, ಕಮೆಂಟನ್ನು ಹಾಕಿ. ಇಂಥದ್ದು ಇನ್ನಷ್ಟು ವಿಡಿಯೋಗಳು ಬೇಕು ಅಂತಾದರೆ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಸಾರಿ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಮತ್ತು ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಗಳು ಬರುತ್ತವೆ. ಇಂತಹ ಬಹಳಷ್ಟು ಬ್ಲೌಸ್ಗಳ ಡೀಟೇಲನ್ನು ನೀವು ನೋಡಬೇಕು ಅಂತ ಆದರೆ ನನ್ನ ಚಾನಲಲ್ಲಿ ಮೈ ವರ್ಕ್ಸ್ ಪ್ಲೇಲಿಸ್ಟನ್ನು ನೋಡ್ಬೋದು. ಮತ್ತು ನನ್ನ ಸ್ಟೂಡೆಂಟ್ನ ವರ್ಕ್ಗಳನ್ನು ನಿಮಗೆ ನೋಡಬೇಕು ಅಂತಾದರೆ ಸ್ಟೂಡೆಂಟ್ಸ್ ಪ್ಲೇಲಿಸ್ಟಲ್ಲಿ ಇದೆ. ಸೊ ನಿಮಗೆ ಇಲ್ಲಿ ನಾನು ಎಲ್ಲ ರೀತಿಯ ಬ್ಲೌಸ್ಗಳನ್ನು ಡೀಟೇಲ್ ಆಗಿ ವಿವರಿಸಿ ಹೊಸೊಬ್ಬರಿಗೆ ಈಸಿ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಖಂಡಿತ ಇರಲೇಬೇಕು. ಸೊ ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ನಾನು ಸಿಗ್ತೇನೆ. ಅಲ್ಲಿಯ ತನಕ ಹ್ಯಾವ್ ಎ ಬ್ರೇಕ್.